ಅಯ್ಯೋ, ಇನ್ನು ಮಾಡಕ್ಕೆ ಎಷ್ಟು ಕೆಲಸ ಬಾಕಿ ಇದೆ ಗೊತ್ತಾ? ನಾಳೆ ಮಾರ್ಕೆಟ್ ಗೆನೋ ಲಿಸ್ಟ್ ಮಾಡಿಲ್ಲ ಅಲ್ವಾ ಸುಂದರಣ್ಣ? ತಡೀರಿ ತಡೀರಿ. ಹಾ ಕರೆಕ್ಟ್, ಒಂದ್ಸತಿ ಮೈಂಡ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಂಡ್ ಬಿಡ್ತೀನಿ, ಆಮೇಲೆ ಲಿಸ್ಟ್ ಹೇಳ್ಬಿಡ್ತೀನಿ. ಹಾ, ರವೆ ಖಾಲಿ ಆಗಿದೆ, ಸಕ್ಕರೆ ಖಾಲಿ ಆಗಿದೆ, ಮತ್ತೆ ತರಕಾರಿಗಳು, ತರಕಾರಿ ಹಾ ಆಲೂಗಡ್ಡೆ, ಟೊಮ್ಯಾಟೊ, ಟೊಮ್ಯಾಟೊನು ಖಾಲಿ ಆಗಿದೆ, ಮತ್ತೆ ಸುಂದರಣ್ಣ ಈರುಳ್ಳಿ ಕೂಡ ಖಾಲಿ ಆಗಿದೆ. ಈರುಳ್ಳಿ ರೇಟ್ ಜಾಸ್ತಿ ಆಗ್ಬಿಡಿದೆ ಅಲ್ವಾ? ಆದ್ರೂ ಈರುಳ್ಳಿ ಬೇಕಾಗುತ್ತೆ ಸುಂದರಣ್ಣ. ಮತ್ತೆ ಹಸಿ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಇಲ್ಲ. ಯಾಕೆ ನೀರಮ್ಮ ಈಗ ನಾಟಕ ಮಾಡ್ತಿದ್ದೀರಾ? ಆದ್ರೆ ಇವತ್ತು ಇಲ್ಲ ಸುಂದರಣ್ಣ, ನನ್ನ ಕೈಯಿಂದ ಇದನ್ನ ನೋಡಕ್ಕ ಆಗ್ತಿಲ್ಲ. ನೀವು ಹೇಳಬಾರ್ದು, ನೀವತ್ರ ಈ ಮನೆಗೆ ಒಳ್ಳೇದಾಗಲ್ಲ. ನೀವು ಬಂದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಶಾಂತಲಮ್ಮ ಹೇಳ್ತಿದ್ದು ಸುಳ್ಳಲ್ಲ ನೋಡಿ, ಈ ಮನೆಗೆ ನೀವೇ ದಿಕ್ಕುದಾರಿ, ನೀವೇ ಈ ಮನೆಗೆ ದಿಕ್ಕುದಾರಿ. ಇಲ್ಲ ಮೀರಾ, ತಾನ್ ಮಾಡಿಲ್ದೆ ಇರೋ ತಪ್ಪಿಗೆ ಈಗ ಸಫರ್ ಆಗೋಕ್ ನಾವ್ ಬಿಡಲ್ಲ. ಯಕ್ಕ ಮಾತ್ರ ಸರಿಯಲ್ಲ. ಸರಿಯಾಗಿ ಹಚ್ಬೇಕು ಕಣಮ್ಮ. ಏನಾಯ್ತು ನೋಡೀಗ, ವಾಪಸ್ ಅವ್ರ ಅಣ್ಣ ತಮ್ಮ ಜೊತೆಗೆ ಬಂದು ನೀನ್ ಅವಾಗ ಅವಾಗ ಏನೋ ಮಾಡ್ತೀಯ ಅಂತ ಅನ್ಕೋತೀನಲ್ಲ, ಅದೇ ತಪ್ಪು ನಂದು. ಸಮಾಧಾನ ಚಿಕ್ಕಪ್ಪ, ಅವರಿಬ್ರು ಜೊತೆಗೆ ಬಂದ್ರು ಅಂದ್ ಮಾತ್ರಕ್ಕೆ ಅವರಿಬ್ರು ಒಂದಾಗ್ಬಿಟ್ರು ಅಂತ ಅನ್ಕೊಂಬಿಟ್ರ? ಚಾನ್ಸೇ ಇಲ್ಲ. ನೋಡ್ತಾ ಇರಿ, ಆ ಹುಡುಗಿ ನೀರನ್ನ ಇಟ್ಕೊಂಡು ಅವರಿಬ್ರು ಹೇಗ್ ದೂರ ಮಾಡ್ತೀನಿ ಅಂತ. ನಾಚಿಕೆ ಆಗೋದಿಲ್ವಾ ಅಕ್ಕ ನಿನ್ಗೆ? ನಾಚಿಕೆ ಆಗೋದಿಲ್ವಾ ಅಕ್ಕ ನಿನ್ಗೆ? ಉಪ್ಪು ತಿಂದಿರೋ ಮನೆಗೆ ದ್ರೋಹ ಮಾಡಕ್ಕೆ ಹೇಗಾದ್ರೂ ಮನ್ಸು ಬರ್ತಿದೆ ನಿನ್ಗೆ? ಹೋಗ್ತಿದ್ಯಾ ಅಮ್ಮ? ಚಿಕ್ಕಪ್ಪ, ಒಂದೊಂದ್ಸಲ ತಾವ್ ಮನುಷ್ಯ ಅನ್ನೋದನ್ನು ಮರೆತು ಬಿಡ್ತಾರೆ. ನೀನು ನನ್ ಸಲುವಾಗಿ ಹುಡಿಸ್ಕೊಳ್ಳೋ ಹಾಗಾಯ್ತು. ತುಂಬಾ ನೋವಾಗ್ತಿದ್ಯೇನೋ? ಸಾರಿ ಕಣೋ. ನನ್ನ ಚಿಕ್ಕಪ್ಪ ಹೊಡೆದಿದ್ದಕ್ಕಿಂತ ನೀ ಮಾಡಿರೋದೇ ಜಾಸ್ತಿ ನೋವಾಗಿದೆ. ಅಕ್ಕ ಇದನ್ನೆಲ್ಲ ಬಿಟ್ಬಿಡು ಅಕ್ಕ, ಇದು ಸರಿ ಅಲ್ಲ. ಈ ಮನೆಯವ್ರ ಮನ್ಸನ್ ನೋವು ಮಾಡಕ್ ಹೊರಟಿದ್ಯಾ ನೀನು? ಅದ್ ನನಗಿಷ್ಟ ಇಲ್ಲ ಅಕ್ಕ, ನನಗಿಷ್ಟ ಇಲ್ಲ. ಸರಿ ನಮ್ಮ, ನಿನಗೆ ನಾನ್ ಮಾಡ್ತಿರೋದು ಇಷ್ಟ ಇಲ್ಲ ತಾನೆ? ಸರಿ ಹಾಗಿದ್ರೆ ಹೋಗು. ಇನ್ನೂ ಯಾಕಿಲ್ಲೇ ನಿಂತಿದ್ಯಾ? ಹೋಗಿ ಮನೆಯವ್ರಿಗೆಲ್ಲ ನನ್ ಸತ್ಯನ ಹೇಳ್ಬಿಡು. ಪ್ಲೀಸ್ ಕಣೆ, ಇದನ್ ಇಲ್ಲಿಗೆ ನಿಲ್ಸು. ಬಂಗಾರದಂತ ಮನ್ಸಿರೋರ್ ಮನೆ ಇಡು, ಅವ್ರಿಗೆ ನೋವು ಕೊಡಕ್ ಹೋಗ್ಬೇಡ್ವೆ ಅಕ್ಕ. ಪ್ಲೀಸ್ ಇದನ್ನ ಇಲ್ಲಿಗೆ ನಿಲ್ಸು ಅಕ್ಕ, ಇದನ್ನ ಇಲ್ಲಿಗೆ ನಿಲ್ಸು. ಇಲ್ಲ ಅಮ್ಮ, ನೀನ್ ಎಷ್ಟು ಗೋಗರದ್ರು, ಸೆಟ್ ಮಾಡ್ಕೊಂಡ್ರು, ಕೂಗಾಡಿದ್ರು ನಾನ್ ಸ್ಟಾಪ್ ಮಾಡೋದಿಲ್ಲ. ಹಾಗಂತ ನಿನ್ನೂ ಸ್ಟಾಪ್ ಮಾಡೋದಿಲ್ಲ. ನಿನಗೇನ್ ಅನ್ಸುತ್ತೋ ಅದನ್ ಮಾಡೋ ಸ್ವಾತಂತ್ರ್ಯ ನಿನಗೂ ಇದೆ. ಸೊ ಯಾಕೆ ವರಿ ಮಾಡ್ಕೋತ್ಯಾ? ಹೋಗ್ ಹೋಗು. ನಾನ್ ನಿಜಕ್ಕೂ ಒಪ್ಕೋತೀನಿ ನಾನ್ ತಪ್ಪಾಡ್ದೆ ಅಂತ. ಆದ್ರೆ ಅವನ್ ಮಾಡ್ತೀರಾ ಸರಿನಾ? ಏನೋ ಮಾಡ್ತಿದ್ದಾನೆ ಅದು. ಅವನು ನನ್ ಮೇಲೆ ಸಿಟ್ಟಿದ್ರೆ ಎಷ್ಟು ಬೇಕಾದ್ರೂ ಬೈಲಿ, ನಾನು ಬಯಸ್ಕೋತೀನಿ. ಅವನು ನನ್ನ ಅಣ್ಣ ಕಣೆ, ನನಗೆ ಬಯೋ ಎಲ್ಲ ಅಧಿಕಾರ ಅವನಿಗಿದೆ. ಆದ್ರೆ ಈ ಸಲ ಅವನು ನನ್ ಮೇಲೆ ಸಿಟ್ಟಿದ್ರು ಅದನ್ನ ನನ್ ಮೇಲೆ ತೋರಿಸ್ದೆ ಅದಕ್ಕೆ ಮೇಲೆ ತೋರಿಸ್ತಾ ಇದ್ದಾನೆ. ಹಾಗಂತ ಅವ್ರು ಚಂದ್ರಕಾಂತ್ ಅಂಕಲ್ ಹತ್ರ ಮಾತಾಡ್ತಿದ್ದನ್ನ ನಾನೇ ನೋಡಿದೆ. ಇದು ಅಹಲ್ಯ ಅಕ್ಕನೇ ಮಾಡಿರೋ ಕೆಲಸ.
ಏನೇ ಮೀರಾ ಅಣ್ಣ ಈಗ ಮಾಡ್ತಿರೋದು ನಿನಗಾದ್ರೂ ಸರಿ ಕಾಣಿಸ್ತಾ ಇದೆಯಾ ಸಮಾಧಾನ ಮಾಡ್ಕೊಳ್ಳೋ ಅನಿ ಯಾಕೋ ಇಷ್ಟೊಂದು ಬೇಜಾರಾಗಿದ್ಯಾ ಅವನಿಗೂ ನೋವಾಗಿರುತ್ತೆ ಬಿಡು ಇಲ್ಲ ಅಂದ್ರೆ ಅವನು ಹೀಗೆ ಆಡ್ತಾನ ನೀನೇ ಹೇಳು ಇಷ್ಟು ದಿವಸದಲ್ಲಿ ಯಾವತ್ತಾದರೂ ಹೀಗೆ ಆಡಿದಾನ ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೀಗೆ ಆಡ್ತಿದಾನ ಅಷ್ಟೇ ಎಲ್ಲ ಸರಿ ಹೋಗುತ್ತೆ ಹಾ ಆದ್ರೆ ಅದ ಸರಿ ಹೋಗೋದಕ್ಕೆ ಈಗ ನೀನೇನಾದರೂ ಮಾಡಬೇಕು ಏನು ಮಾಡಬೇಕು ಮೀರಾ ಅನಿ ಅವನು ನಮ್ಮ ಸಾಕು ಕಣೋ ಅವನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೆ ಒಂಚೂರು ಯೋಚನೆ ಮಾಡು ವಾಪಸ್ ಅವನನ್ನ ನಮ್ಮ ದಾರಿಗೆ ತರಕ್ಕೆ ಏನು ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಮೀರಾ ನನ್ನ ಹತ್ರ ಒಂದು ಪ್ಲಾನ್ ಇದೆ ನೀನು ಮಾಡ್ತೀನಿ ಅಂದ್ರೆ ನಾನು ಹೇಳ್ತೀನಿ ಮಾಡ್ತೀನಿ ಹೇಳು ಮೀರಾ ಬಾ ಹೇಳ್ತೀನಿ ಲೀವ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಯಾಕೆಲ್ಲರೂ ನನ್ನನ್ನ ಈಗ ನೋಡ್ತಾ ಇದ್ದೀರಾ ಯಾಕೆ ನಾನು ಆಫೀಸಿಗೆ ಲೀವ್ ತಗೋಬರ್ದ ಹಾಗಂತ ಯಾರಪ್ಪ ಹೇಳಿದ್ರು ಅನಿ ಯಾವಾಗಲೂ ಕೆಲಸ ಕೆಲಸ ಅಂತ ತಲೆ ಹಾಳು ಮಾಡ್ಕೊಳ್ಳೋ ನೀನು ರಜಾ ಹಾಕಿರೋದು ನಮಗೆ ಖುಷಿನೇ ಅಂದ್ರೆ ಅನಿ ರಜಾಕ್ಕೆ ಏನ್ ಮಾಡ್ತೀಯಪ್ಪ ಮೂರು ದಿನ ಟ್ರಿಪ್ ಮಾಡಬೇಕು ಅನ್ಕೊಂಡಿದ್ದೀನಿ ಅದು ನಿಮ್ಮೆಲ್ಲರನ್ನೂ ಕರ್ಕೊಂಡು के खिलाफ एक कंप्लेंट आई है किसी समीरा चौहान की ये पहली लड़की है जिसमें मुझे कुछ दिखा है I really like her यार अनुराग सरस्वती हाय समीरा चौहान मैंने किसी के साथ में कोई जबरदस्ती नहीं की सर जो कुछ भी हुआ वो हम दोनों की मर्जी के साथ में हुआ इतना बड़ा इल्जाम लगा रही हो किसी पे और तुम्हें ठीक से याद भी नहीं है आपकी बॉडी में ना जोर जबरदस्ती की कोई निशान नहीं है समीरा चौहान की पुरानी आदत है आदमियों के ऊपर झूठा केस लगाने की झूठ की हर डिटेल याद रखनी पड़ती है समीरा मेरी दोस्त है और वो झूठ नहीं बोलती है मैं अपनी दवाइयां बंद नहीं करनी चाहिए थी कोई फायदा नहीं है कुछ नहीं मिलेगा हंस कर निकलने की मेरी पुरानी आदत है औरत का एक झूठ आदमी के हजार सच पर भारी है नहीं Time. That looks good. Time to eat.
You just have to prove it. Here comes the thunder. Here comes the thunder. Oh. I don't like to brag about this. We experienced something cosmic. Here comes the thunder. Here comes the thunder. Oh. You're in the presence of greatness. India's best curated international lineup. Here comes the thunder. Here comes the thunder. Oh.